ಯಾರು ಆಕಾಶದಿಂದ ಓದ್ರಿಲ್ಲ, ಎಲ್ಲ ಇಲ್ಲಿ ಬಂದು ಕಲಿಯೋದೆ. ಇನ್ನು ಕಲಿಯುಗ, ಇನ್ನು ಕಲಿತಾನೆ ಇದ್ದೀವಿ, ಕಲಿಲೇಬೇಕು. ಹೆದರ್ಬೇಡಿ, ನಿಮ್ಗೆ ಏನು ಗೊತ್ತಿದೆ ಅದನ್ನ ನೀಟಾಗಿ ಮಾಡಿ ಪರವಾಗಿಲ್ಲ. ಸಿನಿಮಾ ಪ್ರೀತಿಸೋ ಅಂತ ನಮ್ಗಳಿಗೆ ಈ ತರ ಒಂದು ಕ್ಲಾರಿಟಿ ಇರುವಂತಹ ಒಬ್ಬ ನಿರ್ದೇಶಕ, ಒಂದು ಒಳ್ಳೆ ಕಥೆ ಹೇಳುವಂತ ಒಂದು ಅವಕಾಶ, ಒಂದು ಒಳ್ಳೆ ಸಿನಿಮಾಲಿ ನಾವು ಒಂದು ಪಾತ್ರ ಮಾಡಿದೀವಿ ಅನ್ನೋ ಒಂದು ಹೆಗ್ಗಳಿಕೆ, ಇದೆಲ್ಲ ಖಂಡಿತ ಖುಷಿ ಕೊಡುವಂತ ವಿಷಯ. ನನ್ನ ಫಸ್ಟ್ ಮೂವಿ ಆಗಿ ಇದು ತುಂಬಾ ಆಕ್ಚುಲಿ ದೊಡ್ಡ ಜವಾಬ್ದಾರಿ. ಇದು ಮಾಡಿ ಮುಗಿಸಿದ್ದೀನಿ. ಪ್ರೊಡ್ಯೂಸರು ಇವ್ರನ್ನ ಏನು ಎಲ್ಲ ಆ್ಯಡ್ ಫಿಲಿಂ ಮಾಡ್ತಿದ್ದು ಹುಡುಗ, ಇಷ್ಟೊಂದು ಕಷ್ಟ ಇರೋಂಥ ಸಬ್ಜೆಕ್ಟ್ ನಾವು ಇದನ್ನು ಮಾಡ್ತಾರಲ್ಲ ಇವರು ಅಂತ ನಂಬಿದಾರಲ್ಲ, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೋದು. ಹೊಸ ತಲೆಮಾರು, ನೀವು ಈ ಸಿನಿಮಾದ ಬಗ್ಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಜನ ಏನು ನಿರೀಕ್ಷೆ ಮಾಡ್ಬೋದು ಅಂತ ಅನಿಸ್ತದೆ ನಿಮಗೆ? ಸಿನಿಮಾವೇ ನಿಮ್ಮ, ನಿಮಗೆ ಸಿನಿಮಾ ಮಾಡಬೇಕು ಅಂತಲೇ ಈ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದ್ದೆ ನೀವು ಹಿಂದೆಲ್ಲ ಶಾರ್ಟ್ ಫಿಲ್ಮು ಅದು ಇದು? ಖಂಡಿತ ಸರ್, ಖಂಡಿತ. ಗೋಲ್ ವಾಸ್ ಕ್ಲಿಯರ್ ಸರ್. ಅದರ ಶ್ರಮ ಇಲ್ಲಿ ಕಾಣುತ್ತೆ, ಚಿಕ್ಕ ಚಿಕ್ಕ ಸ್ಟೆಪ್ಸು. ಇಂಜಿನಿಯರು ಐ ಟಿ ಕೆಲಸ ಇದ್ದಿದ್ದು ನಾನು ಅದನ್ನು ಕೇಳಿದೆ, ವೈ ಡಿಡ್ ಯು ಲೀವ್ ದಟ್ ಜಾಬ್ ಅಂಡ್ ಕಮ್ ಹಿಯರ್ ಅಂತ. ಇಲ್ಲ, ಪ್ಯಾಷನ್ ಇದೆ ಸಿನಿಮಾ ಬಗ್ಗೆ ಅಂತ. ಅವ್ರ ಜೊತೆ ಕತೆ ಕೇಳಿ ಕೆಲಸ ಶುರು ಮಾಡಿದಾಗ ಐ ಅಂಡರ್ಸ್ಟುಡ್, ಓಕೆ, ಟ್ರೂ ಪ್ಯಾಷನ್, ಹೃದಯದಿಂದ ಬರುವಂತ ಒಂದು ಆಸಕ್ತಿ ಸಿನಿಮಾ ಮೇಲಿದೆ, ಕಥೆ ಹೇಳಬೇಕು, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದಿದೆ. ಕನ್ನಡ ಸಿನಿಮಾದ ಬಗ್ಗೆ ಏನು ಅನಿಸ್ತದೆ ನಿಮಗೆ? ತುಂಬ ಒಳ್ಳೆ, ಅಂದರೆ ಈಗ ಕಾಂತಾರ ಮತ್ತು ಕೆ ಜಿ ಎಫ್ ಈ ಸಿನಿಮಾಗಳ ನಂತರ ಗೌರವ ಜಾಸ್ತಿ ಆಗಿದೆ ಸರ್ ಕನ್ನಡ ಸಿನಿಮಾ. ನೀವೆಲ್ಲಿ? ನಮ್ಮ ಕೋಲಾರ ಕಡೆ. ಕೋಲಾರ, ಚಿನ್ನದೊಟ್ಟಿಗೆ ಬಂದಿದ್ದೀರಿ. ಎಸ್ಪೆಷಲಿ ಕಾಂತಾರ ಕೈ ಕೊಡ್ತಾ ಇದ್ದಾರೆ ಸರ್, ತುಂಬ ಅಭಿಮಾನ ಇದೆ ಸರ್ ಕನ್ನಡ ಸಿನಿಮಾಗಳ ಮೇಲೆ. ಮೊದಲೆಲ್ಲ ಕನ್ನಡ ಸಿನಿಮಾ ಸ್ವಲ್ಪ, ಈಗ ತೆಲುಗು ಸಿನಿಮಾ ಅಂದ್ರೆ ತೆಲುಗು ಸಿನಿಮಾಗಳು ನೋಡ್ತೀವಿ, ಬಟ್ ಕನ್ನಡ ಸಿನಿಮಾ ಹೆಚ್ಚು. ಈ ಸಿನಿಮಾದಲ್ಲಿ ತೆಲುಗಿನ ಶೇಡ್ ಇದೆಯಾ? ಇಲ್ಲ ಸರ್, ಇಲ್ಲ ಸರ್, ಆತರದೇನಿಲ್ಲ. ನಮ್ಮ ನೇಟಿವಿಟಿ ಅಂತ ಸಿನಿಮಾ ಹೇಳ್ಬೇಕಂದ್ರೆ ಯೂನಿವರ್ಸಲ್ ಸಬ್ಜೆಕ್ಟ್ ಸರ್ ಕನ್ನಡ ಅಂತಾನೆ. ಅಲ್ಲ, ಅದೇ ಸಿನಿಮಾ ನೋಡುವಾಗ ಸಬ್ಟೈಟಲ್ಸ್ ಇದ್ದು ನೋಡಿದ್ರೆ ಯಾರು ಬೇಕಾದ್ರೂ ರಿಲೇಟ್ ಮಾಡಬಹುದು. ಈ ಸಿನಿಮಾದಲ್ಲಿ ನಮಗೆ ನೆನಪುಳಿಯುವ ಪಾತ್ರಗಳು ಅಂದ್ರೆ ಈಗ ಅನು ಮತ್ತೆ ನಾಣಿಯವರಾಯ್ತು, ಅವಿನಾಶ್ ಎಲ್ಲ ಇದ್ದಾರೆ, ಯಾವ ಯಾವ ಪಾತ್ರಗಳು ಹೆಚ್ಚು ನಮ್ಮನ್ನ? ಇವರ ಜೊತೆಗೆ ಅನು ಮೇಡಮ್ ಫಸ್ಟ್ ಆಗಿ ನೆನಪುಳಿಯುವಂಥದ್ದು. ನಂತರ ಒಂದು ಭವಾನಿ ಪ್ರಕಾಶ್ ಅಂತ ಆಕ್ಟ್ರೆಸ್ ಇದ್ದಾರೆ, ಅವ್ರು ಬರಕಾಗ್ಲಿಲ್ಲ, ಅವ್ರ ಪಾತ್ರ ಉಳಿಯುತ್ತೆ ಮೈಂಡ್ ಅಲ್ಲಿ, ಉಳ್ಕೊಳ್ಳುತ್ತೆ ಇವರಿಬ್ಬರ ಪಾತ್ರಗಳು. ಕೆಲವು ಪಾತ್ರಗಳು ಬೇರೆಯವರು ಅಭಿನಯಿಸ ನೋಡಿದಾಗ ಇಂಥ ಪಾತ್ರ ನಾವು ಮಾಡಬೇಕಿತ್ತು ಅನಿಸ್ತದೆ, ಕೆಲವು ಎಲ್ಲ ಕಲಾವಿದರಿಗೂ ಅನ್ಸುತ್ತೆ ಸರ್ ಹೌದು ಈ ಪಾತ್ರ ನಮ್ಗೆ ಸಿಗ್ಬೇಕಾಗಿತ್ತು. ಅದು ನಿಜವಾದ ಕಲಾವಿದರಾದ್ರೆ ನಿಜ ಸರ್, ಖಂಡಿತ ಖಂಡಿತ ಅನ್ಸುತ್ತೆ. ಓ, ಇಂಥ ಪಾತ್ರ ಸಿಕ್ಕಲಿಲ್ವಲ್ಲ ನನಗೆ, ಎಷ್ಟೋ ಜನ ಕೆರಿಯರೆ ಮುಗಿದೋಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಕರೆಕ್ಟ್. ಅಷ್ಟಾದ್ರೂ ಈ ಥರದ್ದೊಂದು ಪಾತ್ರ ಮಾಡಬೇಕಾಗಿತ್ತು ನಾನು, ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತದೆ. ನನಗನ್ಸುತ್ತೆ ಇತ್ತೀಚೆಗೆ ಬಂದಿರೋ ನಟಿಯರು ಯಾರು ಇದ್ದಾರೆ, ಮೇಡಮ್ ಪಾತ್ರ ನೋಡಿದ್ಮೇಲೆ ಈ ತರ ಪಾತ್ರ ಮಾಡಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ಬೇಕು, ಇದೊಂದು ರೋಲ್ ಮಾಡೆಲ್ ತರ ಎಷ್ಟು ಶಕ್ತಿ ಬೇಕು ಒಳಗಡೆ, ಹೌದಪ್ಪ ಅಂತ ಯೋಚನೆ ಮಾಡಬೇಕು. ಕರೆಕ್ಟ್. ಬರೀ ತೆಳ್ಳಗೆ ಬೆಳಗಿದ್ರೆ ಆಗಲ್ವಲ್ಲ, ಅಂತವರೆಲ್ಲ ತುಂಬಾ ಜನ ಬಂದು ಹೇಳ್ಬಿಟ್ಟಿದ್ದೀನಿ, ಹೇಳಕ್ ನೀವೇ ಆಗ್ಬೇಕಾ, ಭಾವನಾಪೂರ್ವಕವಾಗಿ ತುಂಬಬೇಕು. ಆ ಪಾತ್ರ ನೋಡಿದಾಗ ಪಾತ್ರ ಮಾಡಿದವ್ರಿಗೂ ಅನ್ಸುತ್ತೆ ಶಭಾಷ್ ನನ್ನ ಜೀವನದಲ್ಲಿ ಒಳ್ಳೆ ಒಂದು ಕ್ಯಾರೆಕ್ಟರ್ ಮಾಡಿದೆ ನಾನು, ಆ ಥರ ಪಾತ್ರ ಮೇಡಮ್ ಇದರಲ್ಲಿ. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ಮ್ಯಾನ್ ಆಫ್ ದಿ ಮ್ಯಾಚ್ ಅವರೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ. ನಮ್ದೆಲ್ಲ ಮಾಮೂಲಿ ಪೋಷಕ ನಟರು, ಓಕೆ ಊರಲ್ಲಿ ಇರ್ತೀವಿ ನಾನು, ಪಾಪ ಅವ್ರು ಹೇಳಿದಾಗೆ ಹೀರೋ ಹಳ್ಳಿ ಹುಡುಗ ಅವನಿಗೇನು ಅಷ್ಟೊಂದು ಶೋಕಿ ಮಾಡೋದು ಅದು ಇದೆಲ್ಲ, ಅವನಿಗಿಂತ ಜೋರು ನಾನು ಶೋಕಿ ಮಾಡ್ತಾ ಇದ್ದೀನಿ. ಅಯ್ಯೋ, ನಾನು ಹುಷಾರಾಗಿ ಮಾತಾಡ್ತಾ ಇದ್ದೀನಿ, ಭಾರಿ ಕಷ್ಟ, ಸುಬ್ಬ ಕ್ಲಿಪ್ ಆಗುತ್ತೆ ಇಲ್ಲಿ, ಅದು ಬೇರೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಇವತ್ತು. ಹಂಗಾಗಿ ನಮ್ಮ ನಮ್ಮ ಪಾತ್ರಗಳು ಏನಿದೆ ಡೈರೆಕ್ಟ್ ಹೇಳಿದಾಗೆ ಅವರು ಬರೆದ್ರೆ ಬಿಡ್ತಿರಲಿಲ್ಲ, ಜಾಸ್ತಿ ಮಾತಾಡಲ್ಲ, ಅವ್ರಿಗೇನು ಅನ್ಸಿದೆ ಇನ್ನೊಂದು ಸಿನಿಮಾ ಅಂತಾರೆ, ಅವ್ರಿಗೇನೋ ಮಿಸ್ ಆಗಿದೆ ಅಂತ ನಮ್ಗೆ ಅನಿಸ್ಬೇಕು. ನಮ್ಮ ಟೂ ಮೇಲೆ, ನಮ್ಮ ಟೀಮ್ ಮೇಲೆ ಚೆನ್ನಾಗಿತ್ತು. ಹರ್ಷಿಕಾ ಪಡಚ, ನಾನು, ನಮ್ಮ ಹೀರೋ, ನಾನು ಸಂಜು ಬಸಯ್ಯ, ನಮ್ಮದೆಲ್ಲ ಒಂದು ಟೀಮು ಹಳ್ಳಿಲಿ. ನಮ್ಮ ಟ್ರ್ಯಾಕೇ ಬೇರೆ ಇರುತ್ತೆ, ಈ ಟ್ರ್ಯಾಕ್ ಶುರು ಆದಮೇಲೆ ಖಂಡಿತ ನಮ್ಮ ಟ್ರ್ಯಾಕ್ ಮರ್ತೋಗುತ್ತೆ ಜನಕ್ಕೆ. ಫಸ್ಟ್ ಹಾಫ್ದು ಏನು ನೋಡ್ಕೊಂಡ್ಬಂದಿದ್ರು, ಇದು ಓಪನ್ ಆಗ್ತಿದ್ದಂಗೆ ಸೀರಿಯಸ್ ಆಗ್ಬಿಡ್ತಾರೆ ಎಲ್ಲ,
ಅಷ್ಟು ಚೆನ್ನಾಗಿದೆ ಕ್ಯಾರೆಕ್ಟರ್. ವೇಣು ಸರ್ ನಮಸ್ಕಾರ ಸರ್. ನಮಸ್ಕಾರ ನನಗೆ ಸರ್ ನಮಸ್ಕಾರ ನಮಸ್ಕಾರ. ಈ ಸಿನಿಮಾದ ಅನುಭವ ಏನು, ಫಸ್ಟ್ ಸಿನಿಮಾ ನಿಮಗೆ, ನಿಮ್ಮ ಸ್ವಲ್ಪ ಪರಿಚಯ ಹೇಳಿ ನನಗೆ. ನನ್ನ ಹೆಸರು ವೇಣು ಅಂತ. ಸೊ ನಾವು ಬೇಸಿಕಲಿ ಹೊಸಕೋಟೆ ಕಡೆಯಿಂದ. ಸೊ ಇದು ನನ್ನ ಮೊದಲನೇ ಚಿತ್ರ. ಒಂದು ಫಿಟ್ನೆಸ್ ಇಂಡಸ್ಟ್ರಿ ಇದೆ, ಅಂದರೆ ಫಿಟ್ನೆಸ್ ಸೆಂಟರ್ಸ್ ಇದೆ, ಫಿಟ್ನೆಸ್ ಇಂಡಸ್ಟ್ರೀಲಿ ನಮ್ಮ ಫಿಟ್ನೆಸ್ ಸೆಂಟರ್ಸ್. ಸೊ ಅದು ನಮ್ಮ ಮೊದಲನೇ ಬಿಸ್ನೆಸ್. ಸೊ ನನಗೆ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಮೊದಲಿಂದನೆ, ಸಿನಿಮಾ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ. ಸೊ ಅವಕಾಶ ಸಿಕ್ತು. ಹೇಗಿತ್ತು ಅನುಭವ? ಯಾಕಂದ್ರೆ ಅಕ್ಕಪಕ್ಕದಲ್ಲೆಲ್ಲ ಚೆನ್ನಾಗಿತ್ತು, ದೊಡ್ಡ ದೊಡ್ಡ ಕಲಾವಿದರಿದ್ದರು. ಅದು ಫಸ್ಟ್ ಸ್ವಲ್ಪ ನರ್ವಸ್ ಇದೆ ಅವ್ರನ್ನೆಲ್ಲ ನೋಡಿದ್ರು. ನಂತರ ಅವರು ತುಂಬ, ಅಂದರೆ ಪ್ರತಿಯೊಂದು ನಮ್ಮ ಮೇಡಮ್ ಆಗಲಿ ನಾನಿ ಸರ್ ಆಗಲಿ ತುಂಬ ಡೌನ್ ಟು ಅರ್ತ್, ತುಂಬ ಕಂಫರ್ಟ್ ಮಾಡಿದ್ರು. ಸೊ ನಂತರ ಒಂದು ಡೀಸೆಲ್ ಗಾಡಿ ಥರ ಸ್ಟಾರ್ಟ್ ಮಾಡಿ ಆಮೇಲೆ ಪಿಕಪ್ ಸ್ಟಾರ್ಟ್ ಆಯಿತು. ಇದು ನಿಮಗೆ ಒಂದು ಒಳ್ಳೆಯ ಆರಂಭ ಅಂತ ಅನಿಸ್ತದೆ? ತುಂಬ ಖುಷಿ ಕೊಟ್ಟಿದೆ ಸರ್. ಇದು ಒಂದು ನನ್ನ ಫಸ್ಟ್ ಮೂವಿಯಾಗಿ ಇದು ತುಂಬ ಆ್ಯಕ್ಚುಲಿ ದೊಡ್ಡ ಜವಾಬ್ದಾರಿ. ಇದು ಮಾಡಿ ಮುಗಿಸಿದ್ದೀನಿ. ನಿಮಗೆ ನಿಮ್ಮ ಕಾಂಬಿನೇಷನ್ ಇದೆ ಅವರದು ಜಾಸ್ತಿ ಇಲ್ಲ ನನ್ನ ಬಂದು ಸರ್, ನಾನಿ ಸರ್ ಜೊತೆ ಅದೇ ಅದೇ ಫಸ್ಟ್ ಹೇಳಿದ್ರಲ್ಲ, ಫಸ್ಟ್ ಬಂದಾಗ ನಾವೆಲ್ಲರೂ ಹೊಸಬ್ರು ಅವ್ರಿಗೆ, ಅಂದರೆ ಚೆನ್ನಾಗಿ ಮಾತಾಡ್ತಿದ್ವಿ. ನಮ್ಗೆ ಇವಾಗ ಯಾರೋ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆಯಲ್ಲಿ ಬೇರೆ ಕಲಾವಿದ್ರ ಜೊತೆಯಲ್ಲಿ ನಿಂತ್ಕೊಂಡಾಗ ಅನಿಸ್ತಾ ಇರುತ್ತಲ್ಲ, ಏನು ಪ್ಲೇ ಮಾಡ್ತಾರೆ, ಮಾನಿಟರ್ ಬೇರೆ ಇರುತ್ತೆ, ಟೇಕಲ್ ಬೇರೆ ಮಾಡ್ಬಿಡ್ತಾರೆ, ಥಿಯೇಟ್ರ್ನವ್ರು ಆದರೆ ಅದೆಲ್ಲ ಇರುತ್ತೆ. ನಮ್ಗೆ ಗೆಸ್ಸೆ ಮಾಡೋಕ್ಕಾಗಲ್ಲ, ನಾವು ಆ ಥರ ಕೌಂಟರ್ ಕೊಟ್ಬಿಡ್ತಾರೆ. ಆ ಥರದ ಆ ಥರ ಆದಾಗ ಹಂಗೆ ಹಂಗೆ ಅನಿಸಿರ್ಬೋದು ಅವ್ರಿಗೆ. ಆಮೇಲೆ ನಾವೆಲ್ಲ ಹೇಳಿದ್ವಿ, ನಾವು ಯಾರೂ ಆಕಾಶದಿಂದ ಉದುರಿಲ್ಲ, ಎಲ್ಲ ಇಲ್ಲಿ ಬಂದು ಕಲಿಯೋದೆ, ಇನ್ನು ಕಲಿಯುವಾಗ ಇನ್ನೂ ಕಲಿತಾನೇ ಇದ್ದೀವಿ, ಕಲಿಯಲೇಬೇಕು, ಹೆದರಬೇಡಿ, ನಿಮ್ಗೆ ಏನು ಗೊತ್ತಿದೆ ಅದನ್ನು ನೀಟಾಗಿ ಮಾಡಿ ಪರವಾಗಿಲ್ಲ. ಆಮೇಲೆ ನಮ್ಮಿಬ್ಬರು ಕಾಂಬಿನೇಷನ್ ಎಲ್ಲ ಮಾನಿಟರ್ ಮಾಡ್ತಾ ಮಾಡ್ತಾ ಇಲ್ಲ ಬೇಡ ಇದ್ದಾರೆ ಮಾಡಿದ್ದೀವಿ ನೋಡಿ, ಬರ್ತಾ 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 ಕುದ್ರಕೊಂಡ್ಬಿಟ್ರು, ಫ್ರೆಂಡ್ಸ್ ಥರ ಆಗ್ಬಿಟ್ರು ಇಬ್ಬರು, ಮಾವ ಬಾಮಯ್ಯ ಫ್ರೆಂಡ್ಸ್ ಥರ ಆಗ್ಬಿಟ್ವಿ. ಯಾಕೆಂದರೆ ನಾನು ಹೇಳ್ತಿದ್ದೆ, ಬೇಡ್ಕೊಂಡು ನಿಮ್ಗೆ ಏನು ಗುರು ಕೊಟ್ಟಿದ್ದಾನೆ, ಏನು ಅನಿಸ್ತದೆ ಹೇಳಿ ಸರ್, ಧೈರ್ಯ ಮಾಡಿ ಸರ್, ಪರವಾಗಿಲ್ಲ ಮಾಡ್ತೀರಾ ಅಂತ. ಬರ್ತಾ ಬರ್ತಾ ಸರಿ ಹೋಗ್ಬಿಟ್ರು. ಅಲ್ಲ ಸರ್ ತುಂಬಾ ಕಂಫರ್ಟ್ ಮಾಡಿದ್ರು. ಐ ಕ್ಯಾನ್ ಸೇ ಫ್ಯೂ ಡೇಸ್ ನೌ, 2-3 ಡೇಸ್ ಅವೇನು ಓಕೆ ಮಾಡಿದ್ರು. ಜಸ್ಟ್ ಜಸ್ಟ್ ಲಾಸ್ಟ್ ಬಿಟ್ ಏನು ಬರುತ್ತೆ ಅದರಲ್ಲಿ ಕಾಂಬಿನೇಷನ್ ಬರುತ್ತೆ. ಐ ಫೆಲ್ಟ್ ಅವ್ರದ್ದು ಫೈಟು ಇದು ಎಲ್ಲ ನಂದ ಜೊತೆಗೆ ಏನು ನಾನು ನೋಡುವಾಗ ಹೋಮ್ವರ್ಕ್ ಮಾಡಿದ್ದಾರೆ, ಎಫರ್ಟ್ ಹಾಕ್ತಿದ್ದಾರೆ ಅನ್ನೋದು ಕಾಣಿಸ್ತಾ ಇತ್ತು. ಆ್ಯಂಡ್ ಅವ್ರು ಶಾರ್ಟ್ ಇಲ್ಲದೆ ಇದ್ದಾಗ ನಾನು ಶಾರ್ಟ್ ಮಾಡುವಾಗಲೂ ಐ ವುಡ್ ಆಲ್ವೇಸ್ ಸಿ ಹಿಮ್ ವಾಚಿಂಗ್ ಮೀ, ಎಲ್ಲ ಕುತ್ಕೊಂಡು ಕ್ಯಾಮ್ರಾ ಹಿಂದೆನೋ ಮಾನಿಟರ್ ಹತ್ರನೋ ಕೀನ್ಲಿ ವಾಚಿಂಗ್ ಏನು ಮಾಡ್ತಾರೆ, ಮಾಸ್ಟರ್ ಏನು ಮಾಡಿಸ್ತಿದ್ದಾರೆ, ಫೈಟ್ ಮಾಸ್ಟರ್ ಏನು ಮಾಡ್ತಿದ್ದಾರೆ, ಏನು ಶಾರ್ಟ್. ಸೊ ದಟ್ ಇಂಟ್ರೆಸ್ಟ್ ಅದು ಅಲ್ಟಿಮೇಟ್ಲಿ ಅದು ತೋರಿಸ್ಲೇಬೇಕಲ್ಲ ಸ್ಕ್ರೀನಲ್ಲಿ, ಐ ಮೀನ್ ಕಾಣಿಸೇ ಕಾಣಿಸತ್ತಲ್ಲ ಗಣಪತಿ ಸರ್. ಸೊ ಆ ಒಂದು ಇಂಟ್ರೆಸ್ಟಿಂದ ಮನಸ್ಸಿಟ್ಟು ಹೀಸ್ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್, ಟ್ರೈನಿಂಗ್ ಮಾಡಿಕೊಂಡು ಫೈಟ್ಸ್ ಇರ್ಬೋದು ಇದಿರ್ಬೋದು ಪ್ರಾಕ್ಟೀಸ್ ಮಾಡಿಕೊಂಡು ರಿಹರ್ಸಲ್ಸ್ ಮಾಡಿಕೊಂಡು ದೆನ್ ಹೀಸ್ ಕಮ್ ಆನ್ ಸೈಟ್. ಅಲ್ಲಿ ಇವರಿಂದ ಟ್ರೈನಿಂಗ್ ಆಗಿದೆ. ಸೊ ಬಿಗಿನಿಂಗ್ ಎಲ್ಲ ಐ ಥಿಂಕ್ ದೇ ಶಾರ್ಟ್ ಟುಗೆದರ್. ಸೊ ಹಾಗಾಗಿ ಅದು ಕಾಣುತ್ತೆ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ದಟ್ ಬಿಕಾಸ್ ಈ ನಡುವೆ ಫಸ್ಟ್ ನ್ಯೂ ಕಮರ್ಸ್ ಅಲ್ಲಿ ನಾವು ನೋಡೋದೇ ಅರೆಗೆನ್ಸ್. ಹೌದು. ಸೊ ಏನೋ ಒಂದು ಕಲಿಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಕಾಣಿಸಿದ್ದು ಖುಷಿ ಕೊಟ್ಟದಂತ ಒಂದು ವಿಷಯ. ಇಲ್ಲ ಸರ್, ಫಸ್ಟ್ ಇನ್ನೊಂದು ಸಾರಿ ಟು ಇಂಟ್ರಪ್ಟ್ ಸರ್, ನಿಮ್ಮ ಬಗ್ಗೆ ಹೇಳಲೇಬೇಕು, ಇವ್ರು ತುಂಬ ಕಂಫರ್ಟ್ ಮಾಡ್ತಾರೆ ಸರ್. ಆ ರೀತಿಯಲ್ಲಿ ಕಂಫರ್ಟ್ ಮಾಡಿದ್ರೆ ಯಾರು ಬೇಕಾದ್ರೆ ಆ್ಯಕ್ಟ್ ಮಾಡ್ಬಿಡ್ತಾರೆ ಸರ್ ನಿಜವಾಗ್ಲು. ಸೊ ಆ ಕಂಫರ್ಟ್ ಕೊಡೋದಿದೆಯಲ್ಲ ಸರ್, ದಟ್ ಈಸ್ ಗ್ರೇಟ್. ಸೊ ಅದೊಂದು ಇವರು ಅಷ್ಟು ಸೀನಿಯರ್ ಆರ್ಟಿಸ್ಟ್ ಆಗಿ ಅಷ್ಟು ನೇಮ್ ಫೇಮ್ ಇರೋರು ಮಾಡಿಸಿದಾರೆ ಅಂದರೆ ಅದೇ ಹೆಲ್ಪ್ ಮೀ ಆ್ಯಕ್ಚುಲಿ ಲಿಟ್ರಲಿ. ಇಲ್ಲ ಸತ್ಯವಾಗ್ಲೂ ನಮಗೆ ದಾರಿ ತೋರಿಸಿದವ್ರು ಇದಾರಲ್ಲ, ನಮ್ಮನ್ನ ನಮಗಿಂತ ಸೀನಿಯರ್ಸ್ ಅವ್ರು ಹೆಂಗೆ ನಡ್ಕೊಂಡಿರ್ತಾರೆ ನಾವು ಅದನ್ನು ಫಾಲೋ ಮಾಡಿಬಿಡ್ತೀವಿ. ಕೆಲವ್ರು ಮಾತ್ರ ಆ ಥರ ಮಾಡೋದು, ಒಂದು ಕಡೆ ಅದು ಸಂಸಾರ ಇದ್ದಂಗೆ ಒಂದು ಕಡೆ ಸೇರಿದ ಮೇಲೆ ನಾವೆಲ್ಲರೂ ಅಣ್ಣ ತಮ್ಮದಿರ್ತಾರ ಒಂದಾಗ್ಬಿಡ್ಬೇಕು ಫಸ್ಟ್. ಜಲ್ಲಾಗ್ಬಿಟ್ರೆ ಹಿಂಗೆ ಪಾತ್ರ ಮಾಡುವ ಭಯ ಅನ್ಸಲ್ಲ. ಈ ಡಿಸ್ಟೆನ್ಸ್ ಕಾಯ್ಕೊಳ್ಳೋದು, ಸರ್ ಹೇಳ್ದಂಗೆ ಕ್ಯಾರವನ್ ಇಳಿದಂಗೆ ಕೆಲ ಅಲ್ಲೇ ಇರೋದು ಎಲ್ಲ ಬಂದವ್ರ ಕೇಳೋನು, ಅದು ಹಿಂಗೆಲ್ಲ ಆದಾಗ ನೋಡ್ತೀವಲ್ಲ ಕಣ್ಣಿಗೆ ಏನಾಗುತ್ತಪ್ಪ ಏನಾಗುತ್ತೆ ಅನಿಸ್ತಾ ಇರುತ್ತೆ ನಿಮಗೆ. ನಾವು ಯಾರೋ ಫೀಲ್ ಕೊಡಲೇ ಇಲ್ಲ ನಿಮಗೆ. ಇಲ್ಲ ಇಲ್ಲ ಖಂಡಿತ, ಎಲ್ಲ ಆರಾಮಾಗಿ ಮರದಡೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಏನು ಸಿಗುತ್ತೆ ಎಲ್ಲ ಹಂಚ್ಕೊಂಡು ತಿನ್ಕೊಂಡು ಜೊತೆಗಿದ್ವಲ್ಲ ಧೈರ್ಯ ಜಾಸ್ತಿ ಬಂದ್ಬಿಡ್ತು ಅವ್ರಿಗೆ. ಆಮೇಲೆ ಅವ್ನು ಒಳಗಿದ್ದ ಕಲಾವಿದ ಹುಟ್ಟಿದ್ದು ಹೊರಗಡೆ ಬಂದ್ಬಿಟ್ರು. ಇಲ್ಲ ನನ್ನ ಅವರ ಕಾಂಬಿನೇಷನ್ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಇದಕ್ಕೆ ಮುಂಚೆ ಒಂದು 5-6 ವರ್ಷಕ್ಕೆ ಹಿಂದೆಯಿಂದ ಒಂದು 4-5 ಸಿನಿಮಾ ಮಾಡಿದವ್ರ ಥರ ಅವ್ರ ಜೊತೆ ಅಷ್ಟು ಕಂಫರ್ಟ್ ಆಗಿಬಿಟ್ಟಿತ್ತು, ಅಷ್ಟು ಕಂಫರ್ಟ್ ಆಯಿತು ಫಸ್ಟ್ 2 ಡೇಸಲ್ಲ. ಹೊಸ ತಲೆಮಾರು, ನೀವು ಈ ಸಿನಿಮಾದ ಬಗ್ಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಜನ ಏನು ನಿರೀಕ್ಷೆ ಮಾಡ್ಬೋದು ಅಂತ ಅನಿಸ್ತದೆ ನಿಮಗೆ? ಕತೆ ಹೊಸದ್ದು, ನಾನು ಹೊಸಬ್ಬ.
ಸೊ ಮತ್ತು ಇದರಲ್ಲಿ ನಮಗೆ ಗ್ರಾಫಿಕ್ಸ್ ಹೆಚ್ಚಾಗಿದೆ, ಒಳ್ಳೆ ಫೈಟ್ಸ್ ಇದ್ದಾವೆ. ಗ್ರಾಫಿಕ್ಸ್ ಅಂದರೆ ಈ ಟ್ರ್ಯಾಕಲ್ಲಿ ಮಾತ್ರ, ನಮ್ದೆಲ್ಲ ಮಾಮೂಲಿನೇ ಇದೆ. ಅದೇ ಸಿನಿಮಾ ಟೋಟಲಾಗಿ ಸೆಕೆಂಡ್ ಹಾಫಿಂದ ಗ್ರಾಫಿಕ್ಸ್ ಇದೆ. ಸೊ ಆ ಬಿಟ್ರಿನ್ ಸ್ವಲ್ಪ ತೋರಿಸಿದ್ರು ನೋಡಿದೆ ಮೇಡಮ್ ಪೋರ್ಷನ್ನ, ತುಂಬ ಚೆನ್ನಾಗಿ ಬಂತು, ಅದ್ಭುತವಾಗಿದೆ ಮೇಡಮ್ ಪರ್ಫಾರ್ಮೆನ್ಸ್ ಎಲ್ಲ, ಸ್ಟನ್ ಆಗಿದೆ ನಾನು. ಈ ಥರ ಮಾಡ್ತಾರೆ ಅಂತಂದರೆ ಈ ಒಂದು ಇಂಟೆನ್ಸ್, ಸೊ ಅದು ಗ್ರೇಟ್ ಆಗಿತ್ತು. ಸಾರ್ದು ನಂದು ಕಾಂಬಿನೇಷನ್ ಒಂದು ಸ್ವಲ್ಪ ಸ್ವಲ್ಪ ಅದು ತೋರಿಸಿಲ್ಲ, ಆ್ಯಂಡ್ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ನಮಗೆ ಇಲ್ಲ, ನನ್ನ ದೇ ಕೆಪ್ಟ್ ಮೀ ಎಸ್ ಆರ್ಟಿಸ್ಟ್ಗೆಲ್ಲ ಅದೆಲ್ಲ ಬೇಡ ಅಂತ ಹೇಳಿ ಆ ಥರ ಇಲ್ಲ, ಖಂಡಿತವಾಗ್ಲಿ ಅವ್ರು ತೋರಿಸಿಲ್ಲ ನಮಗೆ. ಸೊ ಅದನ್ನ ಇಲ್ಲ ತೋರಿಸಿಲ್ಲ ನನಗೆ, ನೀವು ಥಿಯೇಟ್ರಲ್ಲೇ ನೋಡಲೇ ಇತ್ತು. ಹೌದು, ಮಾತ್ರ ನಾನು ಹೇಳಿದಾಗೆ ಈ ಸಿನಿಮಾದಲ್ಲಿ ಮೇಡಮ್ ಪಾತ್ರ ನೋಡಿದ ಮೇಲೆ ಕೆಲವ್ರಿಗಂತೂ ಅನ್ಸುತ್ತೆ ಈ ಥರ ಪಾತ್ರ ಸಿಗಬೇಕು, ನಮಗೆ ಸಿಗಬೇಕಿತ್ತು. ಹೌದು ಸರ್, ಈಗ ಈ ಒಂದು ಆರ್ಕೆಸ್ಟ್ರಾದಲ್ಲಿ ಸಿಂಪಲ್ ಮಾಮೂಲಿ ಸಾಂಗ್ ಹಾಡೋದಕ್ಕೂ ಶಂಕರಾಭರಣ ಅಂತವಂತ ಸಾಂಗ್ ಹಾಡ್ತಾರಲ್ಲ, ಆ ಸಿಂಗರ್ಗೆ ತುಂಬ ಗೌರವ, ಪಕ್ಕಾ ಕ್ಲಾಸಿಕಲ್ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂದರೆ ನಾರ್ಮಲ್ ಆಗಿ ಹಾಡೋರು ಅವ್ರನ್ನ ತುಂಬ ಗೌರವಿಸ್ತಾರೆ, ನನಗೆ ಈ ಥರ ಬರ್ತಾ ಇಲ್ಲವಲ್ಲ ಸರ್ ಈ ಥರ ಸಾಂಗ್ ಸಿಗ್ಬೇಕು ನನಗೊಂದು. ಸಿಂಗರ್ಸ್ಗೂ ಅಷ್ಟೇ, ನಮ್ಮಂಗೆ ಆಸೆ ಇರ್ತದೆ ಅವ್ರಿಗೂ ಒಳ್ಳೆ ಹಾಡು ಸಿಕ್ತು ನನಗೆ ಈ ವರ್ಷ ಅಂತ, ಎಲ್ಲ ಹಾಡಿದ್ದೆಲ್ಲ ಹಿಟ್ ಆಗಲ್ಲ, ನಾವು ಮಾಡಿದ್ದೆಲ್ಲ ಖುಷಿಯಾಗಲ್ಲ ಜನಕ್ಕೆ. ಆ ಥರ ಒಂದು ಸ್ಥಿತಿ ಬಂದಾಗ ಜ್ಞಾಪಿಸ್ಕೋತಾರೆ ಈ ಥರ ಪಾತ್ರ ಸಿಗಬೇಕಿತ್ತು ನಮಗೆ ಅಂತ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಸಿನಿಮಾ ನೋಡಿದ್ರೆ ಅಷ್ಟಂತೂ ಗ್ಯಾರಂಟಿ. ತೋರಿಸಿಲ್ಲ ಗಣಪತಿ ಸರ್, ಕೇಳಿ ಅವ್ರನ್ನ ಅವ್ರಿಗೆ ಮಾತ್ರ ನೋಡಿದ್ದೇನೆ ಮನೆಗೆ ಬಂದು. ಆಫ್ಕೋರ್ಸ್ ಹಿ ಶೋಡ್ ಮಿ ಬಿಟ್ಸ್ ಅಂಡ್ ಪೀಸಸ್, ಟ್ರೇಲರು, ಟೀಸರು ಎಲ್ಲ. ರಘು ಅವ್ರ ಒಪಿನಿಯನ್ ಬೇಕು ಅಂತ ಹಿ ವಾಂಟೆಡ್ ರಾಜು, ನಮ್ಮ ನಿರ್ಮಾಪಕ ರಾಜ್ ಮತ್ತೆ ಅವಿ ಇಬ್ರು ಬಂದಿದ್ರು. ಸೊ ಆಲ್ ದಟ್ ಐ ಹ್ಯಾವ್ ಸೀನ್, ಫುಲ್ ಫ್ಲೆಜ್ ನೋಡಿಲ್ಲ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ಹಾರರ್ ಜಾನ್ರೆ ನನಗೆ ಇಷ್ಟ ಇಲ್ಲ, ಪರ್ಸನಲ್ ಆಗಿ ನನಗೆ ಇಷ್ಟ ಇಲ್ಲ. ತುಂಬ ಚಿಕ್ಕ ವಯಸ್ಸಿಂದ ಭಯ, ಕತ್ಲೆ, ದೆವ್ವ, ಭೂತ ಎಲ್ಲ ಭಯ ಜಾಸ್ತಿ. ಸೊ ನನ್ನ ಕನಕಾಂಬರಿ, ಮೋಹಿನಿ ಯಾವ ಸಿನಿಮಾ ನೋಡಿಲ್ಲ ಗಣಪತಿ ಸರ್. ನಾನು ನನ್ನದು ಯಾವುದು ಡಬ್ಬಿಂಗ್ ಮಾಡಿದಾಗ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀನಿ, ಸ್ಕ್ರೀನ್ ಕೈ ಹಿಂದಗಡೆ ಕತ್ಲೆ. ಸೊ ಆ ಲೆವೆಲ್ಗೆ ಸರ್, ದಯವಿಟ್ಟು ದಿನೇಶ್ ಬಾಬು ಸರ್ ಕನಕಾಂಬರಿ ಸೈಲೆಂಟ್ ಆಗಿದೆ ಒಬ್ಳೆ, ಆಮೇಲೆ ಮೈಕ್ ಆನ್ ಮಾಡಿದೆ, ದಿನೇಶ್ ಸರ್ ಪ್ಲೀಸ್ ಸೆಂಡ್ ಸಂಬಡಿ ಹಿಯರ್, ಆಮೇಲೆ ಅಸೋಸಿಯೇಟ್ ಎಲ್ಲ ಕೂತ್ಕೋಬೇಕು, ಕಣ್ಣು ಕಾಣೋ ಥರ ಕೂತ್ಕೋಬೇಕು, ಇಲ್ಲ ಅಂದರೆ ನಮ್ಮನ್ನು ನಾವೇ ನೋಡ್ಕೊಂಡು ಭಯ ಆಗೋ ಲೆವೆಲ್ಗೆ. ಸೊ ಹಾಗಾಗಿ ಮತ್ತೆ ಹೇಳಿದ್ದೀನಿ ಈ ಸಿನಿಮಾ ನೋಡುವಾಗಲೂ ಅಕ್ಕಪಕ್ಕದಲ್ಲೆಲ್ಲ ಜನ ಇಟ್ಕೋಬೇಕು, ಯಜಮಾನ್ ಇರ್ತಾರಲ್ಲ, ಯಜಮಾನ್ ಇರ್ತಾರಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ ಶೋ ಇದ್ದಾಗ ಇವತ್ತು ಪ್ಲೀಸ್ ಕಮ್ ಅಂತ. ಸೊ ಅವಿನಾಶ್ ಹೇಳಿದೆ, ನೋಡದೆ ನೋಡ್ತಾರಲ್ಲ ಸರ್ ಸಿನಿಮಾ, ಹೆಂಗ ಹೇಳಿ ಹಾರರ್ ಸಿನಿಮಾ ನೋಡೋದು ಭಯ ಪಟ್ಕೊಂಡು ಹಿಂಗೆ ನೋಡ್ತಿರ್ತಾರೆ, ಹಿಂಗೆ ನೋಡ್ತೀನಿ ಅವಿ ಅಂತ ಹೇಳಿದ್ದೀನಿ, ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ನೋಡ್ತೀನಿ ಮೋಸ್ಟ್ಲಿ ಡಬ್ಬಿಂಗು ಸ್ವಲ್ಪ ಸ್ಟ್ರೈನ್ ಆಗಿದೆ ಮೇಡಮ್, ಆ ಥರ ಸೀನ್ಗಳೆಲ್ಲ ಇದೆ, ಸ್ಟ್ರೈನ್ ಆಗಿರುತ್ತೆ ಡಬ್ಬಿಂಗ್, ಅದೆಲ್ಲ ಲಾಸ್ಟಿಗೆ ಇಟ್ಕೊಡ್ವಿ ಸ್ವಲ್ಪ ಸ್ಕ್ರೀನಿಂಗು ಅದು ಇದು ಆಲ್ ದಟ್ ಟುವರ್ಡ್ಸ್ ದಿ ಎಂಡ್, ಇಲ್ಲಾಂದ್ರೆ ವಾಯ್ಸ್ ಬ್ರೇಕ್ ಕ್ರ್ಯಾಕ್ ಆಗುತ್ತೆ ಅಂತ ಮಾಡಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ ನಿಮಗೆ ಖಂಡಿತ ಗಣಪತಿ ಸರ್. ಖುಷಿ ಕೊಡುವಂತ ವಿಷಯ ಏನು ಅಂದ್ರೆ, ಸಿನಿಮಾ ಪ್ರೀತಿಸುವಂತ ನಮ್ಗಳಿಗೆ ಈ ತರ ಒಂದು ಕ್ಲಾರಿಟಿ ಇರುವಂತ ಒಬ್ಬ ನಿರ್ದೇಶಕ, ಒಂದೊಳ್ಳೆ ಕಥೆ ಹೇಳುವಂತ ಒಂದು ಅವಕಾಶ, ಒಂದೊಳ್ಳೆ ಸಿನಿಮಾಲ್ ನಾವು ಒಂದು ಪಾತ್ರ ಮಾಡಿದೀವಿ ಅನ್ನೋ ಒಂದು ಹೆಗ್ಗಳಿಕೆ, ಇದೆಲ್ಲ ಖಂಡಿತ ಖುಷಿ ಕೊಡುವಂತ ವಿಷಯ. ಯಾಕಂದ್ರೆ 25 ವರ್ಷ ಆದ್ಮೇಲೆ ಇಂಡಸ್ಟ್ರಿಲಿ ಎಲ್ಲ ನೋಡಿ, ಎಲ್ಲ ಪಾತ್ರಗಳು, ಎಲ್ಲ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾ, ಆ ಸಿನಿಮಾ, ಈ ಸಿನಿಮಾ, ಎವ್ರಿಥಿಂಗ್, ಈ ಖುಷಿ ಕೊಡುತ್ತೆ. ಅಯ್ಯೋ ಇಷ್ಟು ಕ್ಲಾರಿಟಿ ಇದೆಯಲ್ಲ, ಇಷ್ಟ ಯು ಫೀಲ್ ಹ್ಯಾಪಿ. ಕೆಲ್ಸಕ್ಕೆ ಹೋಗಿ ಅಷ್ಟೆಲ್ಲ ಕಷ್ಟಪಟ್ಟು 2 ಅವರ್ ಮೇಕಪ್ ಕೂತ್ಕೊಂಡು ಕೆಲಸ ಮಾಡಿ ಅದಾದ್ಮೇಲೆ 2 ಅವರ್ ಮೇಕಪ್ ತೆಗೆದು ಮನೆಗೆ ಬಂದ್ಮೇಲೂ ಖುಷಿ ಆಗುತ್ತೆ. ಮನೆಗೆ ಬಂದು ರಘು ಅವ್ರ ಜೊತೆ ದಿಸ್ ಇಸ್ ವಾಟ್ ಐ ಡಿಡ್ ಟುಡೇ, ಇದು ಸೀನು, ಇದು ಶಾರ್ಟು, ಕ್ಯಾಮ್ರಾ ಇಲ್ಲಿತ್ತು, ಹಿಂಗೆ ಹಂಗೆ ಮಾತಾಡೋವಾಗ ಖುಷಿ ಕೊಡುತ್ತೆ. ಅವರು ಆ ಖುಷಿನ ಹಂಚ್ಕೋತಾರೆ ನನ್ನ ಜೊತೆ, ಅವ್ರು ರಿಯಲಿ. ಸೊ ರವಿ ಆ್ಯಂಡ್ ರಾಜ್ ಮನೆಗೆ ಬಂದಾಗ ತುಂಬ ಖುಷಿಯಾಗಿ ಕೂತ್ಕೊಂಡು ಅವ್ರು ನೋಡಿದ್ರು ಟ್ರೈಲರ್, ಈ ಗೇವ್ ಎಸ್ ಫೀಡ್ಬ್ಯಾಕ್, ಹಿ ಸೈಡ್ ಏ ಇದು ಚೆನ್ನಾಗಿದೆ, ಇದು ಹಿಂಗೆ ಕಟ್ ಮಾಡಿ, ಇದೇ ಮ್ಯೂಸಿಕ್ ಹಿಂಗಿದೆ. ಸೊ ದಟ್ ಇಸ್ ಪ್ಯಾಷನ್ ಅಬೌಟ್ ಸಿನಿಮಾ ಅಲ್ವಾ. ಆ್ಯಂಡ್ ಸೌಭಾಗ್ಯ ನಾವೆಲ್ಲರೂ ಕಲಾವಿದರಾಗಿ ಹುಟ್ಟಿ ಕನ್ನಡಿಗರ ಹೃದಯದಲ್ಲಿ, ಮನಸ್ಸಿನಲ್ಲಿ ನಾವು ಒಂದು ಸ್ಥಾನ ಪಡ್ಕೊಂಡು ಇನ್ನೂ ಆ ಸ್ಥಾನ ಇದೆ, ನಮಗೆ ಗುರುತಿಸ್ತಾರೆ. ಮಾಸ್ಕ್ ಹಾಕೊಂಡ್ರು ನಮ್ಮನ್ನ ಹನುಪ್ರಭಾಕರ್ ಅಲ್ವಾ ಅಂತ ಗುರುತಿಸ್ತಾರೆ ಆ ಹೆಸರು, ನಿಜವಾಗ್ಲೂ ಇಟ್ಸ್ ಆರ್ ಲಕ್ ಅಂದ್ರಲ್ಲಿ ಈ ತರ ಒಂದು ಒಳ್ಳೆ ಸಿನಿಮಾ ಮಾಡಿ ಪ್ರತಿಯೊಬ್ಬರು ಕಲಾವಿದರು ಈ ವಿನಯವನ್ನು ಉಳಿಸಿಕೊಂಡ್ರೆ ಕನ್ನಡ ಚಿತ್ರರಂಗ ನಂದನವನ ಆಗಿಬಿಡ್ತದೆ. ಅಣ್ಣವ್ರ ಬಗ್ಗೆ ಒಂದು ಮಾತು ಹೇಳಿದ್ರಿ ಸರ್, ಈಗ ಗುಣಚೀಲ ಹಾಕೊಂಡು ಮಲಗಿದ್ರು ಅಂತ, ಏನು ಅದು, ಅದನ್ನು ಹೆಂಗೆ ಸರ್ ಅವನು ಸರ್ ಹೆಂಗೆ ಸರ್ ತಗೊಳ್ಳೋದು, ನಾವು ನಿರ್ಭಾಗ್ಯರು ಅವ್ರ ಜೊತೆಲಿ ಪಾತ್ರ ಮಾಡೋಕ್ಕಾಗಲಿಲ್ಲ,
ಕಂಠೀರವದಲ್ಲಿ ಅವರು ಶೂಟಿಂಗ್ ಇದ್ದಾಗ ಎಲ್ಲಾದರೂ ಹೋದ್ರೆ ಎರಡು ಪ್ರೋಗ್ರಾಮ್ ನುಡಿಸಿದ್ದೀನಿ, ಅದೊಂದು ಭಾಗ್ಯ ನನಗೆ. ಎರಡು ಪ್ರೋಗ್ರಾಮ್ಗೆ ಜೀವ ಎತ್ರಿ ಅವ್ರಿಗೆ ಒಪ್ಕೊಂಡಾಗ ಅಣ್ಣವ್ರು ಬಂದು ಎರಡು ಸಾಂಗ್ ಹಾಡಿದ್ರು ಎರಡು ಕಾರ್ಯಕ್ರಮದಲ್ಲಿ, ಒಂದು ಕಿತ್ತೂರು ಇನ್ನೊಂದು ರಾಮನಗರ. ಅಷ್ಟೇ ಲಭ್ಯ ನಮಗೆ. ಅವತ್ತೂ ಕಿತ್ತೂರಿಗೆ ಬಂದು ನೋಡಿ, ತುಂಬ ಬಿಸಿಲಿತ್ತು. ಅಲ್ಲಿಂದ ಬರ್ತಿದ್ದಕ್ಕೆ ಬಂದುಬಿಟ್ಟು ಎಷ್ಟೊತ್ತಿಗೆ ಬಂದ್ರಿ ಎಲ್ಲ, ತುಂಬ ಗೊತ್ತಾಯ್ತು ನನಗೆ ನೆನೆ ಬಂದ್ವಿ ಅಂತ ಎಲ್ಲ ಹೇಳಿದ್ರು. ಬಿಸಿಲಲ್ಲಿ ಕೂತಿದ್ದೀರಿ, ವಾದ್ಯಗಳೆಲ್ಲ ಇದು ಹಾಳಾಗಲ್ವಾ, ಸ್ವಲ್ಪ ಈ ಸ್ಟಾಪ್ಕೊಂಡು ಮುಂದೆ ಹೇಳಿರಪ್ಪ ಅಂತ ಹೇಳ್ತಾ ಇದ್ದಾರೆ ಕಾರ್ಯಕರ್ತರಿಗೆ. ನೋಡಿ ತಬಲಾ ಕೀಬೋರ್ಡ್ ಎಲ್ಲ ಇದೆ, ಇದೆ ಬಿಸಿಲು ಬೀಳ್ತಾ ಇದೆ, ಸ್ವಲ್ಪ ಟಾರ್ಪಲ್ ಮುಂದೆ ಹೇಳಿರಿ. ಅದನ್ನೆಲ್ಲ ನೋಡಿದಾಗ ಅನ್ನಿಸ್ತು ನಮಗೆ, ನಾವೇನು ಅವರಲ್ಲಿ ಒಂದು ತೃಣ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ, ನಾವು ಹೆಂಗೆ ತಗೊಳೋದು, ಸಾಕು ಸ್ಫೂರ್ತಿ ಮೂರ್ತಿ ಅದು. ಅವರ ಭಾರತಮ್ಮನವರ ಪ್ರೊಡಕ್ಷನಲ್ಲಿ ಕಂಠೀರವದಲ್ಲಿ ಒಂದಿನ ರಾಜ್ಕುಮಾರ್ ಅವರಿಗೆ ಎರಡು ಎಳ್ನೀರು ಕಳಿಸ್ಕೊಟ್ಟಿದ್ದಾರೆ. ಇವರು ಕೇಳಿದ್ದಾರೆ ಇದು ಯಾರಿಗೆ ಅಂತ, ಅಲ್ಲ ಅಮ್ಮ ಕಳಿಸಿದ್ದಾರೆ ನಿಮಗೆ, ನಮ್ಮ ಮಾತ್ರನಾ ಅಂತ ಕೇಳಿದ್ದಾರೆ. ಅಂದರೆ ಉಳಿದವ್ರಿಗೆ ಯಾರಿಗೂ ಇಲ್ಲವೇ. ತಕ್ಷಣ ಹೇಳಿದರು ಪಾರ್ವತಮ್ಮನ ಅವರನ್ನು ಕರೆಸಿ ಅಂತ, ಎಲ್ಲರಿಗೂ ಎಳ್ನೀರು ಕೊಟ್ಟರೆ ನಾನು ಕುಡಿತೇನೆ, ಇಲ್ಲದಿದ್ದರೆ ಕುಡಿಯೋದಿಲ್ಲ. ತಕ್ಷಣ ಅವ್ರು ಎಲ್ಲರಿಗೂ ಎಳ್ನೀರು ತರಿಸ್ಕೊಟ್ಟ ಮೇಲೆ ಆಮೇಲೆ ಕುಡಿದಿದ್ದಾರೆ. ಅಂದರೆ ಈ ಥರದ ಒಂದು, ಅದಕ್ಕೆ ಸರ್ ಅವರು ದೇವರಾಗ್ಬಿಟ್ರು ನಿಜವಾಗ್ಲೂ. ಇವತ್ತು ದೇವಸ್ಥಾನನೇ, ಇನ್ನು ಎಷ್ಟೇ ಇಂಡಸ್ಟ್ರಿ ಮುಂದುವರಲಿ, ಈಗಿರೋರು ಹೋಗಲಿ, ಹೊಸ ನೀರು ಬರಲಿ, ಹಳೆ ನೀರು ಏನಾದ್ರೂ, ಹೆಸರು ಮರೆಯುವಂಥ ಹೆಸರಲ್ಲ ಆ ಚಂದ್ರ ಅರ್ಕ ಈ ಭೂಮಿ ಇರೋರು. ಅವ್ರ ಆಶೀರ್ವಾದ ನಮಗಿರಲಿ. ಸಿನಿಮಾನೂ ಚೆನ್ನಾಗಿ ಮಾಡಿದ್ದಾರೆ. ನಾನು ಫಸ್ಟೇ ಹೇಳಿದ್ನಲ್ಲ ಹಾಗೆ, ಪ್ರೊಡ್ಯೂಸರು ಇವ್ರನ್ನ ಏನು ಎಲ್ಲ ಆ್ಯಡ್ ಫಿಲಿಮ್ ಮಾಡ್ತಿದ್ದ ಹುಡುಗ, ಇಷ್ಟೊಂದು ಕಷ್ಟ ಇರುವಂಥ ಸಬ್ಜೆಕ್ಟ್ ತೊಗೊಂಡಿದ್ದಾರೆ, ಮಾಡ್ತಾರಲ್ಲ ಇವರು ಅಂತ ನಂಬಿದಾರಲ್ಲ, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೋದು ರಾಜು ಸರ್ಗೆ. ಖಂಡಿತ ನಾನು ಆಗಲೂ ಹೇಳಿದೆ, ಈಗಲೂ ಹೇಳ್ತೀನಿ. ಈಗ ಬರೋರು ಸಾಮಾನ್ಯ ಮತ್ತೆ ಈ ಥರ ನಿರ್ಮಾಪಕರ ಸಂಖ್ಯೆ ಹೆಚ್ಚಾಗಬೇಕು ಅಲ್ವಾ ಸರ್. ಅವಾಗ ಏನಾಗುತ್ತೆ, ಗಟ್ಟಿ ಸಿನಿಮಾಗಳು ಬರ್ತವೆ. ಯಾವ್ಯಾವುದೋ ಶೋಕಿಗೆ ಯಾವ್ಯಾವುದೋ ದುಡ್ಡಿದೆ ಕಳೆ ದುಡ್ಡು ಅಂತೇಳಿ ಬಂದು ಸಿನಿಮಾ ಮಾಡಿ ಇಂಡಸ್ಟ್ರಿ ಹಾಳು ಮಾಡೋದಕ್ಕಿಂತ ಒಂದು ಸಿನಿಮಾ ಎರಡು ವರ್ಷಕ್ಕೊಂದು ಸಿನಿಮಾ ಬಂದರೂ ಸಾಕು, ಸಾಕು ಒಳ್ಳೆ ಸಿನಿಮಾ ಬರಲಿ ಅಂತ ಅಷ್ಟೇ. ಇತ್ತೀಚೆಗೆ ಹೊಸಬ್ರು ಹೇಳಿದ್ರಲ್ಲ ಸರ್ ನೀವು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಯ್ಯೋ ಸಸ್ಯಹಾರಿ ಅಂತ ಒಂದು ಸಿನಿಮಾ, ಎಷ್ಟು ಒಳ್ಳೆ ಸಿನಿಮಾ ಅಲ್ವಾ. ದೌರ್ಭಾಗ್ಯ ಅಂದ್ರೆ ಜನ ಹೆಚ್ಚು ನೋಡಿಲ್ಲ, ಅದು ನೋಡಲಿಲ್ಲ. ಅಂತ ಧರಣಿ ಮಂಡಲ ಮಧ್ಯದೊಳಗೆ ಇರಬಹುದು, ಕಂಬಳಿ ಉಳದಂತ ಸಿನಿಮಾ ಇರಬಹುದು, ಇಂತ ಹೀಗೆ ಲಿಸ್ಟ್ ಅನ್ನೇ ಕೊಡ್ತಾ ಹೋಗ್ಬೋದು. ಈಗ ಬರ್ತಿರೋರು ಹೊಸ ಯೋಚನೆ ಮಾಡ್ತಾರೆ ಅಂದ್ರೆ ಅಷ್ಟು ಸ್ಟ್ರಗಲ್ ನೋಡಿ ಅವ್ರಿಗೆ ಗೊತ್ತಿಲ್ಲ, ಸೋಲು ಗೆಲ್ಲು ನಮ್ಮ ಕೈನಲ್ಲಿ ಇರೋಲ್ಲ. ಪ್ರಯತ್ನ ಆದ್ರೂ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸ್ಕೋಬೇಕಲ್ಲ ಸರ್. ಹಾಂ, ಶ್ರಮ ಕಾಣುತ್ತೆ ಸರ್ ಈ ಸಿನಿಮಾದಲ್ಲಿ ಖಂಡಿತ. ಸೊ ಈ ಸಿನಿಮಾ ಕೈ ಹಿಡಿತಾರ ಭರವಸೆಯಿಂದ ನಿರೀಕ್ಷೆ. ಹೌದೌದು, ನಾವೆಲ್ಲರೂ ಭರವಸೆ ಇಟ್ಕೊಂಡಿದ್ದೇವೆ. ನಾವು ಸುಮಾರು ಸಿನಿಮಾ ಬಿಡುಗಡೆ ಮೊದಲು ಹೀಗೆ ಕೂತು ಮಾತಾಡ್ತೇವೆ. ಹೌದು, ಎಲ್ಲರೂ ಭಾರತೀಯ ಚಿತ್ರರಂಗದಲ್ಲಿ ಇಂಥ ಸಿನಿಮಾ ಬರಲಿಲ್ಲ ಸರ್ ಅಂತಾರೆ. ಆಮೇಲೆ ಡಿಫ್ರೆಂಟ್ ಅಂತ ಒಂದು ವಿಭಿನ್ನ, ಹೌದು ಡಿಫ್ರೆಂಟ್. ಆಮೇಲೆ ಇಡೀ ಸಿನಿಮಾ ಶೂಟಿಂಗ್ ಮುಗಿದು ಬಂದು ಅತ್ತಿ ನಾಳೆಯಿಂದ ಬರುವುದಿಲ್ಲ ಅಂತೇಳಿ ಅಂದ್ಕೊಂಡಾಗ ಎಲ್ಲ ಕಣ್ಣೀರಾಗ್ತಾ ಬಂದೇವು ಅಂತಾರೆ. ಈ ಸಿನಿಮಾ ಥಿಯೇಟರ್ಗೆ ಹೋದಾಗ ಕೊನೆ ನಾವು ಕಣ್ಣೀರಾಗ್ತಾ ಬರ್ಬೇಕಾಗತ್ತೆ. ಆದರೆ ಹಗ್ಗದಂತ ಸಿನಿಮಾ ನೀವಿಬ್ರು ಸೀನಿಯರ್ಸ್ ಇಷ್ಟು ಮನಸ್ಸು ತುಂಬಿ ಮಾತಾಡೋದು ನೋಡಿದ್ರೆ, ಹೌದು ಸರ್, ಈ ಹುಡುಗ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾನೆ ಖಂಡಿತ. ಮತ್ತೆ ಈ ಸಿನಿಮಾ ನಿರೀಕ್ಷೆ ಮಾಡಬಹುದು ಅಂತ ನನಗೂ. ಆಮೇಲೆ ನನಗೆ ಅನ್ಸುತ್ತೆ ಸರ್, ನಮ್ಮ ಹಿಂದಿನವರೆಲ್ಲ ಅವ್ರು ಪಟ್ಟಿರೋ ಕಷ್ಟ, ಅವ್ರು ಹಾಕೊಟ್ಟಿರೋ ದಾರಿ, ಅವ್ರು ನಡೆದಿರೋದು ಆ ಶ್ರಮದ ಮುಂದೆ ನಮ್ದು ಏನೂ ಅಲ್ಲ ಸರ್ ನಿಜವಾಗ್ಲು. ಅವಾಗ ಏನು ಅನುಕೂಲಗಳು ಇಳಿದಂಗೆ, ಮೇಡಮ್ ಹೇಳಿದಾಗೆ ಏನು ಅನುಕೂಲತೆಗಳು ಇಲ್ಲದಂಗೆ ಅಷ್ಟು ಚೆನ್ನಾಗಿ ಮನಸ್ಸನ್ನು ಗೆದ್ದವರೇ ಅಂದರೆ ಇವತ್ತು ನಮ್ಗೆ ಒಳ್ಳೆ ಅವಕಾಶನೇ ಇದು. ಆದರೆ ಅವ್ರು ಹಾಕ್ಕೊಟ್ಟಿರೋ ದಾರಿ, ನಾವು ಸುಖವಾಗಿದ್ದೀವಿ, ಅವರಿಗೆಲ್ಲ ಒಂದು ಶರಣೆ ಹೇಳಬೇಕು ದೊಡ್ಡವ್ರಿಗೆಲ್ಲ ಖಂಡಿತ. ಸೊ ಹೇಳಿ, ಮೇನ್ ಆಗಿ ಹಗ್ಗ ಬಗ್ಗೆ ಹೇಳಬೇಕು ಅನ್ನೋ ಗಣಪತಿ ಸರ್, ನಾನು ಆಗಲೇ ಹೇಳಿದಂಗೆ ಸಿನಿಮಾ ಮನೋರಂಜನೆ ನಮಗೆ. ಓಕೆ, ನಮ್ಗೆ ಈ ಜಾನ್ರೆ ಇಷ್ಟ ಅಥವಾ ಆ ಜಾನ್ರೆ ಇಷ್ಟ, ನಾವು ಸೆಲೆಕ್ಟ್ ಮಾಡಿ ಸಿನಿಮಾ ನೋಡಕ್ಕೆ ಹೋಗ್ತೀವಿ. ನಮ್ಮ ಹಗ್ಗ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಅವಿ ಆಗಲೇ ಹೇಳ್ದಾಗೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಬಹಳ ಇಷ್ಟಪಟ್ಟು ಸಿನಿಮಾ ಮಾಡಿದಂಥ ಒಂದು ಟೀಮ್. ಆ ಟೀಮ್ ಜೊತೆ ನಾವೆಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ದು. ಏನು ದುಡ್ಡು ಕಾಸು ಕೊಡ್ತಾರೆ ಟಿಕೆಟ್ಗೆ, ಅದಕ್ಕೆ ಪೈಸ ವಸೂಲಿ. ನೀವು ನೋಡಿ ಎಂಜಾಯ್ ಮಾಡಿ, ಓಕೆ ಇವತ್ತೊಂದು ಒಳ್ಳೆ ಸಿನಿಮಾ ನೋಡಿದ್ವಿ, ಪಾಪ್ಕಾರ್ನ್ ತಿನ್ಕೊಂಡು ಹೆದರ್ಕೊಂಡ್ವಿ, ಹೆದರ್ ಕೆಲಸಲ್ಪ ಪಾಪ್ಕಾರ್ನ್ ಹಿಂಚಲ್ತು ಅನ್ನೋದು, ನೀವು ಎಂಜಾಯ್ ಆ್ಯಂಡ್ ಗೋ ಹೋಮ್, ಅಷ್ಟು ಗ್ಯಾರಂಟಿ ಟೀಮ್ ಕೊಡುತ್ತೆ ಅಂತ ಅನ್ಕೋತೀವಿ. ಸೊ ವಿಶ್ ಆಲ್ ದ ಬೆಸ್ಟ್, ಒಳ್ಳೆ ಬರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಒಳ್ಳೆ ಸಿನಿಮಾ ಬರ್ತಾ ಇದೆ ಅನ್ನುವಂಥ ಮಾತು ಕೇಳೇ ಭಾಳ ಸಂತೋಷ. ಯಾಕಂದರೆ ಕನ್ನಡದಲ್ಲಿ ಹೆಚ್ಚೆಚ್ಚು ಒಳ್ಳೆ ಸಿನಿಮಾಗಳು, ಕೆಳ ಮತ್ತು ಮಧ್ಯಮ ವರ್ಗದ ಸಿನಿಮಾಗಳು ಗಟ್ಟಿಯಾಗಿ ಯಶಸ್ವಿ ಆದಾಗ್ಲೇ ಇಡೀ ಚಿತ್ರರಂಗ ಗೆಲ್ಲಕ್ಕೆ ಸಾಧ್ಯ. ಹೌದು ಸರ್, ಎಲ್ಲೋ ಒಂದು ಕಾಂತಾರ, ಎಲ್ಲೋ ಒಂದು KGF ಆಗೋದಿಲ್ಲ. ಹಾಗಾಗಿ ಇಂಥ ಸಿನಿಮಾಗಳು ಹೆಚ್ಚು ಗೆಲ್ಲಬೇಕು. ಮೊನ್ನೆ ಗೌರಿಲಿ ಒಂದಿನ ಒಬ್ಬಟ್ಟು, ಒಂದಿನ ಕಡುಬು, ಇನ್ನೊಂದು ವರ್ಷ ಕಾಯ್ಬೇಕು ನಾವು. ಹೌದು, ಇವಾಗ ನಾವು ದಿನ ಏನು ಊಟ ಮಾಡ್ತೀವಿ, ಆ ಊಟ ಬೇಕಲ್ಲ ನಮ್ಗೆ. ಹೌದು, ದಿನದ ಊಟ
ವರ್ಷದ ಊಟ ಕಂಡು ದಿನದ ಊಟ ಕಳ್ಕೊಂಡ್ರೆ ಕಷ್ಟ. ಅದು ಬೇಕು ನಮಗೆ. ಹೌದು, ಕರೆಕ್ಟ್ ನೀವು ಹೇಳಿದ್ದು. ಆ ಥರ ಚಿತ್ರಗಳು ಗೆದ್ದಾಗ ಅದರ ಸಂಖ್ಯೆ ಜಾಸ್ತಿ ಆದ್ರೇ ಒಳ್ಳೊಳ್ಳೆ ಸಿನಿಮಾಗಳದ್ದು ಇನ್ನೂ ಬರೋಕ್ಕೆ ಸಾಧ್ಯ. ಹೌದು, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.